ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆಲೋದ್ ಅಕಾಡೆಮಿ. ಇವತ್ತಿನ ವಿಡಿಯೋನಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಜೊತೆ ಬಂದಿದ್ದೀನಿ. ದಟ್ ಈಸ್ ಇಂಟಗ್ರೇಷನ್ ಬೈ ಪಾರ್ಟ್ಸ್. ಆ್ಯಂಡ್ ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ದಿಸ್ ಕ್ವಶನ್ ವಿಲ್ ಬಿ ಇನ್ ಪಾರ್ಟ್ ಬಿ ಸೆಕ್ಷನ್ ಆಫ್ ಯುವರ್ ಕ್ವಶನ್ ಪೇಪರ್. ಆ್ಯಂಡ್ ದಿಸ್ ಈಸ್ ಫಾರ್ 2 ಮಾರ್ಕ್. ಆ್ಯಂಡ್ ದಿಸ್ ಈಸ್ ಫಾರ್ 2 ಮಾರ್ಕ್. ಓಕೆ, ಫಸ್ಟ್ ನೋಡೋಣ. ಈಗ ಒಂದು ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ. ಇಂಟಗ್ರೇಷನ್ ಆಫ್ ಎಕ್ಸ್ ಇಂಟು ಇ ಟು ಪವರ್ ಎಕ್ಸ್ ಡಿ ಎಕ್ಸ್. ಸೊ ಇಲ್ಲಿ ಇದು ಆಲ್ಜಿಬ್ರಾಯಿಕ್ ಫಂಕ್ಷನ್ ಇದೆ ಎಕ್ಸು, ಹಾಗೆ ಇ ಟು ಪವರ್ ಎಕ್ಸು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದೆ. ಸೊ ಈ 2 ಮಾರ್ಕ್ಸ್ ಕ್ವಶನ್ ಏನಿದೆ ಇಂಟಗ್ರೇಷನ್ ಬೈ ಪಾರ್ಟ್ಸ್ ಮಾಡಬೇಕಾದ್ರೆ, ಫಸ್ಟ್ ನಾವು ಫಸ್ಟ್ ಫಂಕ್ಷನ್ ಯಾವುದು, ಸೆಕೆಂಡ್ ಫಂಕ್ಷನ್ ಯಾವುದು ಅಂತ ಡಿಸೈಡ್ ಮಾಡಬೇಕು. ಡಿಸೈಡ್ ಮಾಡಬೇಕಂದ್ರೆ ನಮಗೆ ಒಂದು ರೂಲ್ ಇದೆ, ಐ ಲೇಟ್ ರೂಲ್ ಅಂತ ಒಂದಿದೆ. ಐ ಲೇಟ್ ರೂಲ್, ದಿಸ್ ಈಸ್ ಒನ್ ರೂಲ್ ವಿಚ್ ಡಿಸೈಡ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಫಂಕ್ಷನ್ಸ್. ಓಕೆ ನೋಡಿ, ಫಸ್ಟ್ ಈಗ ಇಲ್ಲಿ ಐ ಲೇಟ್ ಅಂತ ತೊಗೊಂಡಿದ್ದೀನಿ. ಐ ಅಂದರೆ ಇನ್ವರ್ಸ್, ಎಲ್ ಅಂದರೆ ಲಾಗರ್ಧಮಿಕ್, ಎ ಅಂತಂದರೆ ಆಲ್ಜಿಬ್ರಾಯಿಕ್, ಆ್ಯಂಡ್ ಟಿ ಮೀನ್ಸ್ ಟ್ರಿಗ್ನಾಮೆಟ್ರಿಕ್, ಇ ಮೀನ್ಸ್ ಎಕ್ಸ್ಪೋನೆನ್ಷಿಯಲ್. ಇಲ್ಲಿ ಆಲ್ಜಿಬ್ರಾಯಿಕ್ ಇದ್ದರೆ ನೀವು ಆಲ್ಜಿಬ್ರಾಯಿಕ್ ಹತ್ರ ತೊಗೊಳ್ಳಿ. ದಿಸ್ ಈಸ್ ಫಸ್ಟ್ ಫಂಕ್ಷನ್. ಆ್ಯಂಡ್ ಇ ಟು ಪವರ್ ಎಕ್ಸ್ ಏನಿದೆ, ಇದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇಲ್ಲಿದೆ ನೋಡಿ. ಫಸ್ಟ್ ನಮಗೆ ಆಲ್ಜಿಬ್ರಾಯಿಕಲ್ಲಿ ಎಕ್ಸ್ ಇದೆ, ಸೊ ದಿಸ್ ಈಸ್ ಫಸ್ಟ್ ಫಂಕ್ಷನ್ ಆಗುತ್ತೆ. ಫಸ್ಟ್ ಯಾವುದಿರುತ್ತೋ ಅದೇ ಫಸ್ಟ್ ಫಂಕ್ಷನ್. ಸೊ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಸೆಕೆಂಡ್ ಇದೆ, ಸೊ ಅಂದರೆ ಈ ಕಡೆ ರೈಟ್ ಸೈಡಿಗಿದೆ. ದೇರ್ಫೋರ್ ದಿಸ್ ಈಸ್ ಸೆಕೆಂಡ್ ಫಂಕ್ಷನ್. ಓಕೆ, ಫಸ್ಟ್ ಒನ್ ಎಕ್ಸ್ ಈಸ್ ಆಲ್ಜಿಬ್ರಾಯಿಕ್ ಆ್ಯಂಡ್ ಇ ಟು ಪವರ್ ಎಕ್ಸ್ ಈಸ್ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್. ನೆಕ್ಸ್ಟ್ ಈಗ ಫಾರ್ಮುಲಾ ನೋಡೋಣ, ಇದು ಹೇಗೆ ಮಾಡೋದಂತ. ಆ್ಯಂಡ್ ದಿಸ್ ಈಸ್ ದ ಫಾರ್ಮುಲಾ. ಸೊ ಯು ಬೈ ವಿ ಅಂತ ಬೇಕಂದ್ರೆ ತೊಗೋಬೋದು, ಅಥವಾ ಎಫ್ ಎಕ್ಸ್ ಜಿ ಎಕ್ಸ್ ಅಂತ ತೊಗೊಂಡು ಕೂಡ ನಾವು ಇದನ್ನು ಫಾರ್ಮುಲಾ ಕ್ರಿಯೇಟ್ ಮಾಡ್ಬೋದು. ನಾನಿಲ್ಲಿ ಈಸಿಯಾಗಿ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಫಂಕ್ಷನ್ ಅಂತ ತೊಗೊಂಡಿದ್ದೀನಿ. ಫಸ್ಟ್ ಇಂಟು ಸೆಕೆಂಡ್ ಫಂಕ್ಷನ್ ಇಂಟು ಡಿ ಎಕ್ಸ್, ಇಂಟಗ್ರೇಷನ್ ಆಫ್ ಫಸ್ಟ್ ಇಂಟು ಸೆಕೆಂಡ್ ಇಂಟು ಡಿ ಎಕ್ಸ್. ಫಾರ್ಮುಲಾ ಈ ಥರ ಇರುತ್ತೆ, ಫಸ್ಟ್ ಫಂಕ್ಷನ್ ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಡಬಲ್ ಇಂಟಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಆ್ಯಂಡ್ ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಇಂಟು ಡಿ ಎಕ್ಸ್. ಪ್ರಾಬ್ಲಮ್ ಈ ಥರ ಇದೆ, ಇಂಟಗ್ರಲ್ ಆಫ್ ಎಕ್ಸ್ ಇ ಟು ಪವರ್ ಎಕ್ಸ್ ಡಿ ಎಕ್ಸ್. ಸೊ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಹೇಗೆ ಡಿಸೈಡ್ ಮಾಡೋದಂತ ಐ ಲೇಟ್ ರೂಲ್ನ ಯೂಸ್ ಮಾಡಿಕೊಂಡ್ರೆ ಕ್ಲಿಯರ್ ಆಗುತ್ತೆ ನಮಗೆ. ಸೊ ನೋಡೋಣ, ಈಗ ಇಂಟಗ್ರಲ್ ಆಫ್ ಎಕ್ಸ್ ಇ ಟು ಪವರ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್. ನೋಡಿ, ಫಾರ್ಮುಲಾಗೆ ಹಾಗೆ ಅಪ್ಲೈ ಮಾಡಿ, ಫಸ್ಟ್ ಫಂಕ್ಷನ್. ಸೊ ಫಸ್ಟ್ ಫಂಕ್ಷನ್ ಇದ್ದಲ್ಲಿ ಎಕ್ಸ್ ಇದೆ. ಇಂಟಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್, ಸೆಕೆಂಡ್ ಫಂಕ್ಷನ್ ಏನಿದೆ ಇಲ್ಲಿ, ಇ ಟು ಪವರ್ ಎಕ್ಸ್ ಇದೆ. ಇಂಟಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಡಬಲ್ ಇಂಟಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್, ಡಬಲ್ ಇಂಟಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಆ್ಯಂಡ್ ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಇಂಟು ಡಿ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಓಕೆ ಇಂಟು ಡಿ ಎಕ್ಸ್. ಸೊ ಈಗ ಸಬ್ಸ್ಟಿಟ್ಯೂಷನ್ ಮಾಡಿ ಆಗಿದೆ. ನೆಕ್ಸ್ಟ್ ಈಗ ಇಂಟಗ್ರೇಷನ್ ಮಾಡ್ತಾ ಹೋಗೋಣ. ಫಸ್ಟ್ ಹಾಗೆ ತೊಗೊಳ್ಳಿ, ಫಸ್ಟ್ ಫಂಕ್ಷನ್ ಹಾಗೆ ಇರುತ್ತೆ ಎಕ್ಸು. ಇಂಟಗ್ರಲ್ ಆಫ್ ಇ ಟು ಪವರ್ ಎಕ್ಸ್ ಇಸ್ ಇ ಟು ಪವರ್ ಎಕ್ಸ್, ಸೇಮ್ ಇರುತ್ತೆ. ಸೊ ಇನ್ನೂ ಚೇಂಜ್ ಆಗೋದಿಲ್ಲ. ದೇರ್ಫೋರ್ ಇಟ್ ವಿಲ್ ಬಿ ಎಕ್ಸ್ ಇಂಟು ಇ ಟು ಪವರ್ ಎಕ್ಸ್ ಮೈನಸ್ ಫಸ್ಟ್ ಇಂಟಗ್ರೇಷನ್. ಇಲ್ಲಿ ಡಬಲ್ ಇಂಟಗ್ರೇಷನ್ ಇದೆ. ಸೊ ಹಾಗೆ ನಾವು ಎಷ್ಟು ಸರಿ ಇ ಟು ಪವರ್ ಎಕ್ಸ್ ಇಂಟಗ್ರೇಷನ್ ಮಾಡಿದ್ರೂ ಇ ಟು ಪವರ್ ಎಕ್ಸೇ ಬರೋದ್ರಿಂದ ಡೈರೆಕ್ಟಾಗಿ ಡಬಲ್ ಇಂಟಗ್ರೇಷನ್ ಆಫ್ ಇ ಟು ಪವರ್ ಎಕ್ಸ್ ನೀವು ಇ ಟು ಪವರ್ ಎಕ್ಸ್ ಅಂತ ತೊಗೋಬೋದು. ದೇರ್ಫೋರ್ ಡಬಲ್ ಇಂಟಗ್ರಲ್ ಆಫ್ ಇ ಟು ಪವರ್ ಎಕ್ಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಇ ಟು ಪವರ್ ಎಕ್ಸ್ ಓನ್ಲಿ. ಆ್ಯಂಡ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್, ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಈಸ್ 1, ಅದಲ್ಲ ಗೊತ್ತಿದೆಲ್ಲ ನಮಗೆ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಈಸ್ 1 ದೆನ್ ಡಿ ಎಕ್ಸ್. ಸೊ ದಿಸ್ ಕಂಪ್ಲೀಟ್ಸ್ ದಿ ಇಂಟಗ್ರೇಷನ್. ಎಕ್ಸ್ ಇ ಪವರ್ ಎಕ್ಸ್, ಎಕ್ಸ್ ಇ ಪವರ್ ಎಕ್ಸ್ ಮೈನಸ್ ಇ ಪವರ್ ಎಕ್ಸ್ ಇಂಟು 1 ಇ ಟು ಪವರ್ ಎಕ್ಸ್, ಇ ಪವರ್ ಎಕ್ಸ್ ಇಂಟು 1 ಈಸ್ ಇ ಪವರ್ ಎಕ್ಸ್ ಪ್ಲಸ್ ಸಿ. ದಿಸ್ ಈಸ್ ಇಂಟಗ್ರೇಷನ್ ಕಾನ್ಸ್ಟೆಂಟ್. ಇಂಟಗ್ರೇಷನ್ ಮಾಡಾದಮೇಲೆ ಎನಿ ಟೈಮ್ ಯು ಹ್ಯಾವ್ ಟು ರೈಟ್ ಇಂಟಗ್ರೇಷನ್ ಕಾನ್ಸ್ಟೆಂಟ್ ಸಿ. ಆ್ಯಂಡ್ ನೆಕ್ಸ್ಟ್ ಪ್ರಾಬ್ಲಮ್ ಈಸ್, ಸೊ ದಿಸ್ ಕಂಪ್ಲೀಟ್ಸ್ ದ ಫಸ್ಟ್ ಪ್ರಾಬ್ಲಮ್. ಲೆಟ್ ಅಸ್ ಮೂವ್ ಆನ್ ಟು ದಿ ಸೆಕೆಂಡ್ ಒನ್. ಸಿ, ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಮೋಸ್ಟ್ ಆಫ್ ದಿ ಟೈಮ್ಸ್ ಇದು ರಿಪೀಟ್ ಆಗಿದೆ 2 ಮಾರ್ಕ್ಸ್ನಲ್ಲಿ. ಲೆಟ್ಸ್ ಸಿ ಹೌ ಟು ಡು. ಇಂಟಗ್ರೇಷನ್ ಆಫ್ ಎಕ್ಸ್ ಸೈನ್ ಎಕ್ಸ್ ಡಿ ಎಕ್ಸ್ ಸೇಮ್ ಸಿಮಿಲರ್, ಫಸ್ಟ್ ಒನ್ ಹೇಗೆ ಮಾಡಿದ್ವಿ ಹಾಗೆ ಮಾಡೋಣ. ಫಸ್ಟ್ ಫಂಕ್ಷನ್ ಇದೆ ಆಲ್ಜಿಬ್ರಾಯಿಕು, ಸೆಕೆಂಡ್ ಫಂಕ್ಷನ್ ಇದೆ ಟ್ರಿಗ್ನಾಮೆಟ್ರಿಕು. ಐ ಲೇಟ್ ಅಂತ ಬರ್ಕೊಳ್ಳಿ, ಆಲ್ಜಿಬ್ರಾಯಿಕ್ ಫಂಕ್ಷನ್ ಇದೆ ಎಕ್ಸ್ ಅಂತ. ಸೊ ಫಸ್ಟ್ ಇಲ್ಲಿ ಎ ಇದೆ ಅಲ್ವಾ, ದೇರ್ಫೋರ್ ಎಕ್ಸ್ ಈಸ್ ದ ಆಲ್ಜಿಬ್ರಾಯ್ ಫಂಕ್ಷನ್, ಫಸ್ಟ್ ಫಂಕ್ಷನ್ ಆಗುತ್ತೆ. ನೆಕ್ಸ್ಟ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಇದೆ ಸೈನ್ ಎಕ್ಸ್, ದಿಸ್ ಈಸ್ ಸೆಕೆಂಡ್ ಫಂಕ್ಷನ್. ಫಸ್ಟ್ ಯಾವ್ದು ಬರೀತೀವೋ ಅದೇ ಫಸ್ಟ್ ಫಂಕ್ಷನ್ನು, ಸೆಕೆಂಡ್ ಯಾವ್ದು ಬರೀತೀವೋ ಅದೇ ಸೆಕೆಂಡ್ ಫಂಕ್ಷನ್ನು. ದೇರ್ ಫೋರ್ ಎಕ್ಸ್ ಈಸ್ ದ ಫಸ್ಟ್ ಫಂಕ್ಷನ್ ಆ್ಯಂಡ್ ಸೈನ್ ಎಕ್ಸ್ ಈಸ್ ದ ಸೆಕೆಂಡ್ ಫಂಕ್ಷನ್.
as usual agi nivili formula barkondidivi integral of first into second dx is equal to integration of first into second into dx is equal to first into integration of second minus double integration of second into d by dx of first into dx ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ ಆಲ್ಜಿಬ್ರಾಯಿಕ್ ಅಂಡ್ ಟ್ರಿಗ್ನಮೆಟ್ರಿಕ್ ಫಂಕ್ಷನ್ದು ಇಂಟಗ್ರೇಷನ್. ಸಿ ಫಸ್ಟ್ ಫಂಕ್ಷನ್ಗೆ ಎಕ್ಸ್ ತೊಗೊಂಡಿದ್ವಿ, ಸೆಕೆಂಡ್ ಫಂಕ್ಷನ್ಗೆ ಸೈನ್ ಎಕ್ಸ್ ತೊಗೊಂಡಿದ್ವಿ. ಪ್ರಾಬ್ಲಮ್ ಏನಿಲ್ಲ, ಚೇಂಜ್ ಆಗಿಲ್ಲ. ಕೆಲವು ಸರಿ ಪ್ರಾಬ್ಲಮ್ ಚೇಂಜ್ ಆಗುತ್ತೆ, ಆ ಥರದ ಪ್ರಾಬ್ಲಮ್ ಎಕ್ಸಾಂಪಲ್ ತೊಗೊಂಡು ಮಾಡಿದಾಗ ಚೆಕ್ ಮಾಡೋಣ ಏನಾಗುತ್ತೆ ಅಂತ. ಫಸ್ಟ್ ಈಗ ಇಂಟಗ್ರಲ್ ಆಫ್ ಎಕ್ಸ್ ಇಂಟು ಸೈನ್ ಎಕ್ಸ್ ಡಿ ಎಕ್ಸ್ನ ಸಾಲ್ವ್ ಮಾಡೋಣ. ಫಸ್ಟ್ ಅಂದರೆ ಎಕ್ಸ್ ಇದೆ, ಇಂಟಗ್ರಲ್ ಆಫ್ ಸೆಕೆಂಡ್ ಅಂದರೆ ಸೈನ್ ಎಕ್ಸ್. ಸಿ ಇಂಟಗ್ರಲ್ ಆಫ್ ಸೆಕೆಂಡ್ ಅಂದರೆ ಇಟ್ ಇಸ್ ಸೈನ್ ಎಕ್ಸ್. ಯಾಕಂದರೆ ಬಿಕಾಸ್ ಎಕ್ಸ್ ಈಸ್ ಫಸ್ಟ್ ಫಂಕ್ಷನ್ ಆ್ಯಂಡ್ ಸೈನ್ ಎಕ್ಸ್ ಈಸ್ ಸೆಕೆಂಡ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಇಂಟಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಡಬಲ್ ಇಂಟಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಡಿ ಎಕ್ಸ್. ಓಕೆ, ಎಕ್ಸ್ ಹಾಗೆ ಇರುತ್ತೆ. ಇಂಟಗ್ರೇಷನ್ ಆಫ್ ಸೈನ್ ಎಕ್ಸ್ ಈಸ್ ಮೈನಸ್ ಕಾಸ್ ಎಕ್ಸ್. ಸೊ ಡಿಫ್ರೆನ್ಸಿಯೇಷನ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಇಂಟಗ್ರೇಷನ್ ಕೂಡ ತಾನಾಗೆ ಬರುತ್ತೆ. ದೇರ್ಫೋರ್ ಇಂಟಗ್ರೇಷನ್ ಆಫ್ ಸೈನ್ ಎಕ್ಸ್ ಈಸ್ ಮೈನಸ್ ಕಾಸ್ ಎಕ್ಸ್ ಇದೆ, ಗೊತ್ತಿದೆ ನಮಗೆ. ಹಾಗೆ ಮೈನಸ್ ಒಂದು ಇಂಟಗ್ರೇಷನ್ ಆಗೆ ಇರುತ್ತೆ. ಇಲ್ಲಿ ಇಂಟಗ್ರೇಷನ್ ಆಫ್ ಸೈನ್ ಎಕ್ಸ್ ಈಸ್ ಮೈನಸ್ ಕಾಸ್ ಎಕ್ಸ್ ಆ್ಯಂಡ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಈಸ್ ಒನ್ ಇಂಟು ಡಿ ಎಕ್ಸ್. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ನಲ್ಲಿ ಸಿ ಮೈನಸ್ ಎಕ್ಸ್ ಕಾಸ್ ಎಕ್ಸ್, ಮೈನಸ್ ಇಂಟು ಎಕ್ಸ್ ಈಸ್ ಮೈನಸ್ ಎಕ್ಸ್ ಕಾಸ್ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ. ಇಂಟಗ್ರೇಷನ್ ಆಫ್ ಕಾಸ್ ಎಕ್ಸ್ ಈಸ್ ಸೈನ್ ಎಕ್ಸ್ ಪ್ಲಸ್ ಸಿ, ದಿಸ್ ಈಸ್ ಇಂಟಗ್ರಲ್ ಕಾನ್ಸ್ಟೆಂಟ್, ಇಂಟಗ್ರೇಷನ್ ಕಾನ್ಸ್ಟೆಂಟ್ ಇದು. ಆ್ಯಂಡ್ ದಿಸ್ ಈಸ್ ದ ಆನ್ಸರ್ ಫಾರ್ ಎಕ್ಸ್ ಸೈನ್ ಎಕ್ಸ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಈಗ. ಆ್ಯಂಡ್ ದಿಸ್ ಈಸ್ ದ ಪ್ರಾಬ್ಲಮ್, ಇಂಟಗ್ರೇಷನ್ ಆಫ್ ಎಕ್ಸ್ ಇಂಟು ಸೈನ್ ತ್ರೀ ಎಕ್ಸ್ ಡಿ. ಫಸ್ಟ್ ಫಂಕ್ಷನ್ ಈಸ್ ಆಲ್ಜಿಬ್ರಾಯಿಕ್ ಆ್ಯಂಡ್ ಸೆಕೆಂಡ್ ಫಂಕ್ಷನ್ ಈಸ್ ಟ್ರಿಗ್ನೋಮೆಟ್ರಿಕ್. ಐ ಲೇಟ್ ರೂಲ್ಗೆ ಅಪ್ಲೈ ಮಾಡೋಣ. ಫಸ್ಟ್ ಫಂಕ್ಷನ್ ಏನಿದೆ ಆಲ್ಜಿಬ್ರಾಯಿಕ್ ಇದೆ, ಸೆಕೆಂಡ್ ಫಂಕ್ಷನ್ ಏನಿದೆ ಸೈನ್ ತ್ರೀ ಎಕ್ಸ್ ಇದೆ. ಸೊ ಎ ಫಸ್ಟ್ ಬಂದಿದೆ, ದೇರ್ಫೋರ್ ದಿಸ್ ಈಸ್ ಫಸ್ಟ್ ಫಂಕ್ಷನ್ ಆಗುತ್ತೆ. ಟಿ ಸೆಕೆಂಡ್ ಬಂದಿದೆ, ದೇರ್ಫೋರ್ ದಿಸ್ ಈಸ್ ದ ಸೆಕೆಂಡ್ ಫಂಕ್ಷನ್ ಆಗುತ್ತೆ. ಇಂಟಗ್ರಲ್ ಆಫ್ ಎಕ್ಸ್ ಇಂಟು ಸೈನ್ ತ್ರೀ ಎಕ್ಸ್ ಡಿ ಎಕ್ಸ್ ಈಗ ಫಾರ್ಮುಲಾಗೆ ನಾವು ಅಪ್ಲೈ ಮಾಡ್ಕೊಳ್ಳೋಣ. ಸಿ ಎಕ್ಸ್ ಇಂಟು ಸೈನ್ ತ್ರೀ ಎಕ್ಸ್ ಡಿ ಎಕ್ಸ್, ಎಕ್ಸ್ ಈಸ್ ದ ಫಸ್ಟ್ ಫಂಕ್ಷನ್ ಆ್ಯಂಡ್ ಸೈನ್ ತ್ರೀ ಎಕ್ಸ್ ಈಸ್ ದ ಸೆಕೆಂಡ್ ಫಂಕ್ಷನ್. ಫಾರ್ಮುಲಾ ಫಸ್ಟ್ ಇಂಟು ಇಂಟಗ್ರಲ್ ಆಫ್ ಸೆಕೆಂಡ್ ಇದೆ ಇಲ್ಲಿ, ಫಸ್ಟ್ ಫಂಕ್ಷನ್ ಇಂಟಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಸೆಕೆಂಡ್ ಮೈನಸ್ ಡಬಲ್ ಇಂಟಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್ ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಇಂಟು ಡಿ ಎಕ್ಸ್. ಓಕೆ, ಎಕ್ಸ್ ಹಾಗೆ ಇರುತ್ತೆ. ಸೈನ್ ತ್ರೀ ಎಕ್ಸ್ನ ನೀವು ಇಂಟಗ್ರೇಷನ್ ಮಾಡಬೇಕು ಆ್ಯಂಡ್ ಸೈನ್ ಎಕ್ಸ್ದು ಇಂಟಗ್ರೇಷನ್ನು ಮೈನಸ್ ಕಾಸ್ ಎಕ್ಸ್ ಆಗುತ್ತೆ. ಸೊ ಇಲ್ಲಿ ತ್ರೀ ಎಕ್ಸ್ ಇರೋದ್ರಿಂದ ಮೈನಸ್ ಕಾಸ್ ತ್ರೀ ಎಕ್ಸ್ ಡಿವೈಡೆಡ್ ಬೈ ತ್ರೀ ಆಗುತ್ತೆ. ಡಿಫ್ರೆನ್ಸಿಯೇಷನಲ್ಲಾದರೆ ಇಂಟು ತ್ರೀ ಆಗುತ್ತೆ, ಇಂಟಗ್ರೇಷನಲ್ಲಾದರೆ ಡಿವೈಡೆಡ್ ಬೈ ತ್ರೀ ಆಗುತ್ತೆ. ಓಕೆ, ಮೈನಸ್ ಇಂಟಗ್ರೇಷನ್ ಹಾಗೆ ಇದೆ, ಇಂಟಗ್ರಲ್ ಆಫ್ ಸೈನ್ ತ್ರೀ ಎಕ್ಸ್ ಈಸ್ ಮೈನಸ್ ಕಾಸ್ ತ್ರೀ ಎಕ್ಸ್ ಡಿವೈಡೆಡ್ ಬೈ ತ್ರೀ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಈಸ್ ಒನ್ ಡಿ ಎಕ್ಸ್. ಮೈನಸ್ ಇಂಟು ಎಕ್ಸ್ ಈಸ್ ಮೈನಸ್ ಎಕ್ಸ್, ಕಾಸ್ ತ್ರೀ ಎಕ್ಸ್ ಬೈ ತ್ರೀ, ಕಾಸ್ ತ್ರೀ ಎಕ್ಸ್ ಬೈ ತ್ರೀ ಆ್ಯಂಡ್ ಮೈನಸ್ ಇಂಟು ಮೈನಸ್ ಪ್ಲಸ್. ಇಲ್ಲಿ ತ್ರೀ ಇದೆ ಎಲ್ಲ ಡಿನಾಮಿನೇಟರ್ನಲ್ಲಿ, ಔಟ್ ಸೈಡಿಗೆ ತೊಗೊಂಡು ಬನ್ನಿ, ಇಟ್ ವಿಲ್ ಬಿಕಮ್ಸ್ ಒನ್ ಬೈ ತ್ರೀ ಇಂಟಗ್ರೇಷನ್ ಆಫ್ ಕಾಸ್ ತ್ರೀ ಎಕ್ಸ್ ಇಂಟು ಡಿ ಎಕ್ಸ್. ನೆಕ್ಸ್ಟ್ ಸ್ಟೆಪ್ನಲ್ಲಿ ಇದನ್ನು ಹಾಗೆ ತಗೊಳ್ಳಿ, ಮೈನಸ್ ಎಕ್ಸ್ ಕಾಸ್ ತ್ರೀ ಎಕ್ಸ್ ಬೈ ತ್ರೀ ಪ್ಲಸ್ ಒನ್ ಬೈ ತ್ರೀ, ಇಂಟಗ್ರಲ್ ಆಫ್ ಕಾಸ್ ತ್ರೀ ಎಕ್ಸ್ ಈಸ್ ಸೈನ್ ತ್ರೀ ಎಕ್ಸ್ ಬೈ ತ್ರೀ ಪ್ಲಸ್ ಸಿ, ದಿಸ್ ಈಸ್ ದ ಇಂಟಗ್ರೇಷನ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಸ್ಟೆಪ್ನಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡೋಣ, ಮೈನಸ್ ಎಕ್ಸ್ ಕಾಸ್ ತ್ರೀ ಎಕ್ಸ್ ಬೈ ತ್ರೀ, ದಿಸ್ ತ್ರೀ ಆ್ಯಂಡ್ ದಿಸ್ ತ್ರೀ ವಿಲ್ ಬಿಕಮ್ಸ್ ನೈನ್, ಬಿಕಾಸ್ ತ್ರೀ ಇಂಟು ತ್ರೀ ಇಸ್ ನೈನ್, ಇಟ್ ವಿಲ್ ಬಿಕಮ್ಸ್ ಒನ್ ಬೈ ನೈನ್ ಸೈನ್ ತ್ರೀ ಎಕ್ಸ್ ಪ್ಲಸ್ ಸಿ ಇಂಟಗ್ರೇಷನ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಪ್ರಾಬ್ಲಮ್, ಈ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟ್ ಇದೆ ಈ ವರ್ಷ 2021ನಲ್ಲಿ, ಇಟ್ ಮೇ ಬಿ ಇನ್ ಯುವರ್ ಕ್ವಶನ್ ಪೇಪರ್. ಲೆಟ್ಸ್ ಸಿ ಹೌ ಟು ಡು. ದಿಸ್ ಈಸ್ ಇಂಟಗ್ರಲ್ ಆಫ್ ಎಕ್ಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್ ಇದೆ. ಸೊ ಈಗ ಐ ಲೇಟ್ಗೆ ಅಪ್ಲೈ ಮಾಡೋಣ. ಎಕ್ಸ್ ಈಸ್ ಆಲ್ಜಿಬ್ರಾಯ್ ಫಂಕ್ಷನ್ ಇದೆ, ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಈಸ್ ಟ್ರಿಗ್ನಮೆಟ್ರಿಕ್ ಫಂಕ್ಷನ್ ಇದೆ. ಫಸ್ಟ್ ಆಲ್ಜಿಬ್ರಾಯ್ ಫಂಕ್ಷನ್ ಇದೆ ಎಕ್ಸ್, ಅದನ್ನು ಹಾಗೆ ತೊಗೊಂಬಿಡಿ. ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ ಎಲ್ಲಿದೆ, ಟಿ ಇರೋ ಕಡೆ ನೀವು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಅಂತ ತೊಗೊಳ್ಳಿ. ಫಸ್ಟ್ ಇದೆ ಎ, ಅಂದರೆ ಎ ಹತ್ರ ಯಾವುದಿರುತ್ತೋ
ಅದೇ ಫಸ್ಟ್ ಫಂಕ್ಷನ್ ಆಗುತ್ತೆ. ಈ ಕಡೆ ರೈಟ್ ಸೈಡಲ್ಲಿ ಟಿ ಇದೆ, ಫಸ್ಟ್ ಯಾವ್ದು ಸಿಗುತ್ತೋ ಅದೇ ಫಸ್ಟ್ ಫಂಕ್ಷನು, ನೆಕ್ಸ್ಟ್ ಯಾವುದಿರುತ್ತೋ ಅದು ಸೆಕೆಂಡ್ ಫಂಕ್ಷನು. ದೇರ್ ಫೋರ್ ಎಕ್ಸ್ ಈಸ್ ದ ಫಸ್ಟ್ ಫಂಕ್ಷನ್ ಆ್ಯಂಡ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಈಸ್ ದ ಸೆಕೆಂಡ್ ಫಂಕ್ಷನ್. ಇಲ್ಲಿ ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ. ಫಾರ್ಮುಲಾ ಗೊತ್ತಿದೆ, ಇಂಟಗ್ರಲ್ ಆಫ್ ಫಸ್ಟ್ ಇಂಟು ಸೆಕೆಂಡ್ ಇಂಟು ಡಿ ಎಕ್ಸ್ ಇಟ್ ಈಸ್. ಸೊ ಇಂಟಗ್ರೇಷನ್ ಆಫ್ ಫಸ್ಟ್ ಇಂಟು ಸೆಕೆಂಡ್ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ಫಸ್ಟ್ ಇಂಟಗ್ರಲ್ ಆಫ್ ಸೆಕೆಂಡ್ ಮೈನಸ್ ಡಬಲ್ ಇಂಟಗ್ರಲ್ ಆಫ್ ಸೆಕೆಂಡ್ ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಇಂಟು ಡಿ ಎಕ್ಸ್ ಅಂತಿದೆ. ಸೊ ಪ್ರಾಬ್ಲಮ್ ತಗೊಳ್ಳಿ, ಇಂಟಗ್ರಲ್ ಆಫ್ ಎಕ್ಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಎಕ್ಸ್, ಎಕ್ಸ್ ಈಸ್ ಫಸ್ಟ್ ಫಂಕ್ಷನ್ ಆ್ಯಂಡ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಈಸ್ ಸೆಕೆಂಡ್ ಫಂಕ್ಷನ್. ಫಸ್ಟ್ ಇಂಟು ಇಂಟಗ್ರಲ್ ಆಫ್ ಸೆಕೆಂಡ್ ಮೈನಸ್ ಡಬಲ್ ಇಂಟಗ್ರಲ್ ಆಫ್ ಸೆಕೆಂಡ್ ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಎಕ್ಸ್ ಹಾಗೆ ಇರುತ್ತೆ. ಇಂಟಗ್ರಲ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಈಸ್ ಟ್ಯಾನ್ ಎಕ್ಸ್, ಗೊತ್ತಿದೆಯಲ್ಲ ನಿಮಗೆ. ಓಕೆ, ಮೈನಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇದೆ, ಡಬಲ್ ಇಂಟಗ್ರಲ್ ಇದೆ. ಫಸ್ಟ್ ಇಂಟಗ್ರಲ್ ಹಾಗೆ ಇರುತ್ತೆ, ಇಂಟಗ್ರಲ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಈಸ್ ಟ್ಯಾನ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಈಸ್ ಒನ್. ಡಿ ಬೈ ಡಿ ಎಕ್ಸ್ ಮೀನ್ಸ್ ಇಟ್ ಈಸ್ ಡಿಫ್ರೆನ್ಸಿಯೇಷನ್. ಎಕ್ಸ್ ಟ್ಯಾನ್ ಎಕ್ಸ್ ಪ್ಲಸ್ ಪ್ಲಸ್ ಹೇಗೆ ಬಂತು, ಇಂಟಗ್ರಲ್ ಇಲ್ಲಿ ಮೈನಸ್ ಇದೆ, ಇಂಟಗ್ರಲ್ ಆಫ್ ಟ್ಯಾನ್ ಎಕ್ಸ್ ಈಸ್ ಮೈನಸ್ ಲಾಗ್ ಕಾಸ್ ಎಕ್ಸ್ ಇದೆ. ಇಂಟಗ್ರಲ್ ಆಫ್ ಟ್ಯಾನ್ ಎಕ್ಸ್ ಈಸ್ ಮೈನಸ್ ಲಾಗ್ ಕಾಸ್ ಎಕ್ಸ್, ಇಲ್ಲಿ ಮೈನಸ್ ಇದೆಲ್ಲ, ದಿಸ್ ಮೈನಸ್ ಆ್ಯಂಡ್ ದಿಸ್ ಮೈನಸ್ ವಿಲ್ ಬಿಕಮ್ಸ್ ಪ್ಲಸ್, ದಿಸ್ ಮೈನಸ್ ಆ್ಯಂಡ್ ದಿಸ್ ಮೈನಸ್ ವಿಲ್ ಬಿಕಮ್ಸ್ ಪ್ಲಸ್, ಆ್ಯಂಡ್ ದೆನ್ ಇಂಟಗ್ರೇಷನ್ ಆಫ್ ಟ್ಯಾನ್ ಎಕ್ಸ್ ಈಸ್ ಲಾಗ್ ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್, ಪ್ಲಸ್ ಸಿ ಈಸ್ ದ ಇಂಟಗ್ರೇಷನ್ ಕಾನ್ಸ್ಟೆಂಟ್, ಆ್ಯಂಡ್ ದಿಸ್ ಈಸ್ ದ ಆನ್ಸರ್. ಸೊ ದಿಸ್ ಈಸ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಆ್ಯಂಡ್ ಫಾರ್ ಟೂ ಮಾರ್ಕ್ಸ್ ಇನ್ ಪಾರ್ಟ್ ಟಿ ಸೆಕ್ಷನ್ ಆಫ್ ಯುವರ್ ಇನ್ ಪಾರ್ಟ್ ಬಿ ಸೆಕ್ಷನ್ ಆಫ್ ಯುವರ್ ಕ್ವೆಶನ್ ಪೇಪರ್. ನೆಕ್ಸ್ಟ್ ಪ್ರಾಬ್ಲಮ್.